ಸಿಂದಗಿ ಹಾನಗಲ್ನಲ್ಲಿ ಬಹಿರಂಗ ಪ್ರಚಾರ ಅಂತ್ಯವಾಗಿದೆ ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಮನೆ ಮನೆ ಪ್ರಚಾರ ಕಾರ್ಯ ಆರಂಭವಾಗುತ್ತೆ ಹುಬ್ಬಳ್ಳಿಯಲ್ಲೇ ಕೂತು ಮುಖ್ಯಮಂತ್ರಿಗಳು ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ ಸ್ಥಳೀಯ ಮುಖಂಡರ ಜೊತೆಗೆ ಸಿಎಂ ಮಾತುಕತೆಯಲ್ಲಿ ತೊಡಕೊಂಡಿದ್ದಾರೆ ಕ್ಷೇತ್ರದಲ್ಲಿನ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಗಳು ತರಿಸಿಕೊಳ್ತಾ ಇದ್ದು ಮೂರೂ ಪಕ್ಷಗಳಿಂದಲೂ ಕೂಡ ಜಾತಿವಾರು ಸಭೆ ತಂತ್ರಗಾರಿಕೆಯನ್ನ ನಡೆಸಲಾಗ್ತಾ ಇದೆ ಈ ಒಂದು ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಗೆಲ್ಲುವಂತಹ ಹಠಕ್ಕೆ ಬಿದ್ದಿದೆ ಮೂರು ಪಕ್ಷಗಳು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕಿರಯ್ಯ ಫಕಿರಯ್ಯ ಸದ್ಯ ಮುಖ್ಯಮಂತ್ರಿಗಳು ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ ಮೂ ಎರಡೂ ಕ್ಷೇತ್ರಗಳಿಗೆ ಎರಡೂ ಒಂದು ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಅಂಶಗಳು ಮುಖ್ಯಮಂತ್ರಿ ಕೈ ತಲುಪಿದೆ ಖಂಡಿತ ದಿವ್ಯ ಜೊತೆ ನಿನ್ನೆ ಬಹಿರಂಗ ಪ್ರಚಾರಕ್ಕೆ ಏಳು ಗಂಟೆ ಸುಮಾರಿಗೆ ಅಂತ್ಯಗೊಂಡಿರುವಂಥದ್ದು ಈಗಾಗಲೇ ಪ್ರಮುಖ ನಾಯಕರು ಹಾನಗಲ್ ಕ್ಷೇತ್ರ ಮತ್ತು ಸಿಂದಗಿ ಕ್ಷೇತ್ರವನ್ನು ಬಿಟ್ಟು ತಮ್ಮ ತಮ್ಮ ಕ್ಷೇತ್ರಗಳಿಗೆ ವಾಪಸ್ಸಾಗಿ ಹೋಗಿರುವಂಥದ್ದು ಆದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಹ ನಿನ್ನೆ ಏನು ಟಿ ಪಿ ಪ್ರಕಾರ ಬೆಂಗಳೂರಿಗೆ ಹೋಗ್ಬೇಕಾಯಿತು ವಿವಿಧ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಯ್ತು ಆದರೆ ಅದನ್ನು ಆ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಹುಬ್ಬಳ್ಳಿಯಲ್ಲೇ ವಾಸ್ತವ್ಯ ಹೊಡೆದು ವಿಶ್ರಾಂತಿಯನ್ನು ಪಡೆದು ಎರಡೂ ಕ್ಷೇತ್ರಗಳ ಕಾರ್ಯತಂತ್ರ ಯಾವ ರೀತಿ ಆಗಿತ್ತು ಮತ್ತೆ ಹೀಗೆ ಮತ್ತೆ ಎರಡು ದಿನಗಳ ಕಾಲ ನಾವು ಯಾವ ರೀತಿಯಾದಂತಹ ಕಾರ್ಯವನ್ನು ಮಾಸ್ಟರ್ ಪ್ಲಾನನ್ನು ಯಾವ ರೀತಿ ಮಾಡಿ ಮತಗಳಿಕೆಯನ್ನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ವಿವಿಧ ನಾಯಕರ ಜೊತೆಗೆ ಏನು ಪ್ರಮುಖ ನಾಯಕರ ಜೊತೆಗೆ ಪ್ರಮುಖ ದೂರವಾಣಿ ಕರೆ ಮೂಲಕ ಮಾಹಿತಿಯನ್ನು ಏನು ಪಡ್ತಕ್ಕಂಥದ್ದು ಅಲ್ಲದೆ ಮತ್ತೆ ಗುಪ್ತಚರ ಇಲಾಖೆ ಮಾಹಿತಿ ಕೂಡ ಯಾವ ರೀತಿ ಇದೆ ಅನ್ನೋದನ್ನು ಸಿ ಅವರು ಪಡ್ತಾ ಇದ್ದಾರೆ ಇವತ್ತು ಸಹ ಹುಬ್ಬಳ್ಳಿಯಲ್ಲೇ ಇದ್ದು ಎರಡು ಕ್ಷೇತ್ರಗಳ ಮಾಹಿತಿ ಅದರಲ್ಲೂ ಪ್ರಮುಖವಾಗಿ ಹಾನಗಲ್ ಕ್ಷೇತ್ರವನ್ನು ಪ್ರತಿಷ್ಠೆ ಕಣವಾಗಿದೆ ಅದು ಸ್ವ ಜಿಲ್ಲೆ ಆಗಿರೋದ್ರಿಂದ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಹೀಗಾಗಿ ಬಸವರಾಜ ಬೊಮ್ಮೆಯವರು ಹಾವೇರಿ ಜಿಲ್ಲೆಯಲ್ಲಿ ಗೆದ್ದರೆ ಅವರಿಗೆ ಪ್ರತಿಷ್ಠೆಯನ್ನು ಉಳಿಸ್ಕೊಂಡಾಗುತ್ತೆ ರಾಜ್ಯದಲ್ಲಿ ಸ್ವ ಜಿಲ್ಲೆಯಲ್ಲಿ ಗೆದ್ದು ತೋರಿಸಾಗುತ್ತೆ ಇಲ್ಲಾದರೆ ಅವರಿಗೆ ಮುಖಭಂಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಬಹಳಷ್ಟು ಪ್ರತಿಷ್ಠೆಯನ್ನು ಹಾನಗಲ್ ಕ್ಷೇತ್ರಕ್ಕೆ ತರುತ್ತದೆ ಹೀಗಾಗಿ ಗುಪ್ತಚರ ಇಲಾಖೆ ಸೇರಿದಂತೆ ಪ್ರಮುಖ ನಾಯಕರ ಮಾಹಿತಿಯನ್ನು ಹುಬ್ಬಳ್ಳಿಯಲ್ಲಿ ಬಸವರಾಜ ಬೊಮ್ಮಾಯಿ ಉಳಿದುಕೊಂಡು ಕಾರ್ಯತಂತ್ರವನ್ನು ಮತ್ತಷ್ಟು ಕಾರ್ಯತಂತ್ರವನ್ನು ಹೆಣೆಯುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಒಟ್ಟಲ್ಲಿ ಹಾನಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನೇರ ಪೈಪೋಟಿ ಇರೋ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರು ಪ್ರಮುಖವಾಗಿ ಕಾರ್ಯತಂತ್ರವನ್ನು ಯೋಜನೆಯನ್ನು ಮಾಡ್ತಾ ಇದ್ದಾರೆ ದಿವ್ಯಜ್ಯೋತಿ ಥ್ಯಾಂಕ್ ಯು ಫಕೀರಯ್ಯ ನಿಮ್ಮೆಲ್ಲ ಮಾಹಿತಿಗೆ ಹುಬ್ಬಳ್ಳಿಯಲ್ಲೇ ಕುಳಿತು ಮುಖ್ಯಮಂತ್ರಿಗಳು ಕಾರ್ಯತಂತ್ರವನ್ನು ಹೆಣಿತಾ ಇದ್ದಾರೆ ಸದ್ಯ ಈ ಎರಡೂ ಕ್ಷೇತ್ರಗಳ ಒಂದು ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂತಹ ಬಿಜೆಪಿ ಯಾವ ರೀತಿಯಾಗಿ ಈಗ ಜನರ ನಾಡಿ ಮಿಡತಾ ಇದೆ ಏನ್ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟರ್ನಲ್ ಇನ್ಫಾರ್ಮೇಶನ್ ನ ಮುಖ್ಯಮಂತ್ರಿಗಳು ಪಡೆದುಕೊಳ್ತಾ ಇದ್ದು ಅಲ್ಲಿನ ಸ್ಥಳೀಯ ಮುಖಂಡರಗಳ ಜೊತೆಗೂ ಕೂಡ ದೂರವಾಣಿ ಮುಖಾಂತರ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಒಟ್ನಲ್ಲಿ ಅಬ್ಬರದ ಬಹಿರಂಗ ಪ್ರಚಾರ ಅಂತ್ಯವಾದ ನಂತರದಲ್ಲಿ ಮನೆ ಮನೆ ಪ್ರಚಾರ ಕಾರ್ಯಕ್ಕೆ ಈಗ ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯ ತಯಾರಿ ಮಗದೊಂದು ಕಡೆಯಲ್ಲಿ ಈ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಪಣವನ್ನ ತೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸದ್ಯ ಹುಬ್ಬಳ್ಳಿಯಲ್ಲೇ ಕುಳಿತಿರುವಂತಹ ಮುಖ್ಯಮಂತ್ರಿಗಳು ಎಲ್ಲರಿಂದಲೂ ಕೂಡ ಮಾಹಿತಿಗಳನ್ನು ತರಿಸ್ಕೊಳ್ಳೋ ಮೂಲಕವಾಗಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಗೆಲ್ಲಬೇಕು ಅನ್ನುವಂತಹ ಮಾಹಿತಿಗಳನ್ನು ಅವರು ಪಡ್ಕೊಳ್ತಾ ಇದ್ದಾರೆ